ಹತ್ತು ವರ್ಷದಿಂದ ನಮ್ಮ ಮಿಸಸ್ ತುಂಬ ಕಷ್ಟಪಟ್ಟಿದ್ದಾರೆ. ವಿಚಿತ್ರ ಥರದ ನೋವುಗಳು, ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ಮನೆಯೆಲ್ಲ ಜಗಳಾಡೋದು, ಆ ಥರ ಇಲ್ಲದ ಇತ್ತು ನಮ್ದು. ಹತ್ತು ವರ್ಷದಿಂದ ಬರೀ ಮಾತ್ರೆಗಳನ್ನು ನುಂಗೋದು, ಎಂ ಆರ್ ಐ ತಗೊಳ್ಳೋ, ಒಂದು ಸೂಟ್ ಕೇಸ್ ತುಂಬ MRI ಇದೆ, ಎಲ್ಲ ಲಾಸ್, ಹಣ ಎಲ್ಲ ಕಳ್ಕೊಂಡ್ಬಿಟ್ಟೆವು, ಕೆಲಸನೂ ಹೋಯಿತು. ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಏಜಲ್ಲಿ? ಆಗಿರ್ಬೋದು, ತುಂಬ ಕೌಂಟೇ ಮಾಡಿಲ್ಲ, ಖರ್ಚಾಗಿದೆ ಈ ಸಲ. ಆ್ಯಕ್ಚುಲಿ ರೀಸೆಂಟ್ಲಿ ನಾನು ಇಲ್ಲಿ ಬರಬೇಕಾದ್ರೆ ಪುನಃ ಸೇಮ್ ಕಾಲು ನನಗೆ ನೋವು ಸ್ಟಾರ್ಟ್ ಆಯಿತು. ಸೇಮ್ ಕಾಲು ಏಜೆಗೆ ಹೋದೆ, ಡಾಕ್ಟ್ರ್ ಹೇಳಿದ್ದು ಸರ್ಜರಿ ಸ ಮಸ್ಟ್ ಅಂತ, ಪುನಃ ಮಿಮಿಸಲ್ ಟ್ಯಾರ್ ಆಗಿದೆ ಅಂತ ಹೇಳಿದರು. ಗ್ರೀಸ್ ಮಿನಿಸ್ಟ್ರಿ ಬಲ್ಮಟ್ಟದಲ್ಲಿ ಸ್ಟೆಪ್ಸ್ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ತುಂಬ ಕಷ್ಟಪಟ್ಟು ಮೇಲೆ ಹೋಗ್ತಾ ಇದ್ದೆ. ಅದೇ ಬ್ರದರ್ ಒಂದೇ ಹೇಳಿದ್ದು, ಟ್ರೀಟ್ಮೆಂಟ್ ಬೇಡ, ದೇವರು ನಿನಗೆ ಗುಣ ಮಾಡ್ತಾರೆ ಅಂತ. ಸೊ ವಿದಿನ್ 9 ವೀಕ್ಸಲ್ಲಿ ನಾನು ಕಂಪ್ಲೀಟ್ ಕ್ಯೂರ್ ಆಗಿದ್ದೇನೆ, ಇವತ್ತೆಲ್ಲ ನಿಂತಿದ್ದೇನೆ. ಸಡನ್ ಆಗಿ ನನಗೊಂದು ಹೊಟ್ಟೆಯಲ್ಲಿ ಪೇಯ್ನ್ ಬಂತು, ಇಷ್ಟು ಜೋರು ಅಂದರೆ ಟಾಯ್ಲೆಟ್ ಹೋಗಿಬಿಟ್ರೆ ನನಗೆ ಸಿಕ್ಕಾಪಟ್ಟೆ ನೋವಾಗೋದು, ಆಮೇಲೆ ನಿದ್ದೆ ಬರೋದಿಲ್ಲ. ಏನು 2 ದಿನ ಆಯಿತು, 2 ದಿನದ ಮೇಲೆ ನಾನು ಹಾಸ್ಪಿಟ್ಲೇ ಹೋದೆ. ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ವಾರ 2 ವಾರ ರಿಸರ್ಚ್ ಮಾಡಿದ ಮೇಲೆ ಕೊಲೋನ್ ಇನ್ಫೆಕ್ಷನ್, ಸಿಗ್ಮಾಯ್ಡ್ ಕೊಲೋನ್ ಇನ್ಫೆಕ್ಷನ್ ಅಂತ, ದೊಡ್ಡ ಕರುಳು ಇನ್ಫೆಕ್ಷನ್, ಕೆಳಗಡೆ ಇನ್ಫೆಕ್ಷನ್ ಆಗಿದೆ, ಅದು ಸಿವಿಯರ್ ಆಗಿಬಿಟ್ಟಿದೆ, ಆಪ್ರೇಷನ್ ಆಗಬೇಕು, ಇದು ಎಮರ್ಜೆನ್ಸಿ ಕೇಸ್ ಅಂತ ಹೇಳಿದ್ರು. ಆಪ್ರೇಷನ್ ಆದರೆ ಅದನ್ನು ಕಟ್ ಮಾಡಿ ತೆಗೆದು ಇದು ಪ್ಲಾಸ್ಟಿಕ್ ಸರ್ಜರಿ ಥರ ಮಾಡ್ತೇವೆ, ಒಂದು ಜಾಯಿಂಟ್ ಕೊಡಬೇಕು ಅಂತ ಹೇಳಿದರು. ಡಾಕ್ಟರ್ ಹೇಳ್ತಾರೆ 2 ತಿಂಗಳಲ್ಲಿ ಆಪ್ರೇಷನ್ ಆದರೆ ನೀನು ಎಲ್ಲ ನಾರ್ಮಲ್ ಆಗ್ತೀಯ, ನೀನು ವಿದೇಶಕ್ಕೆ ಹೋಗ್ಬೋದು, ಎಲ್ಲೂ ಹೋಗ್ಬೋದು ಅಂತ, ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ನಾವು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಚೆಕ್ ಮಾಡಿ ನೋಡಬೇಕಾದ್ರೆ ಎಲ್ಲರೂ ಹೇಳೋದು ಅಷ್ಟೇ, ಒಂದು ಜೀವದ ಒಂದು ತುಂಡನ್ನು ಕತ್ತರಿಸಿ ತೆಗೆಯೋದು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಒಂದ್ಸರಿ ಹೋಯಿತು ಅಂದರೆ ಹೋಯಿತು, ಆಮೇಲೆ ಹೆಲ್ತ್ ವಾಪಸ್ ಬರಲ್ಲ. ಆಮೇಲೆ ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆವು, ಅದರ ನಂತರ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದಿರುವಾಗ ಬ್ರದರ್ ಹತ್ರ ಹೇಳ್ಕೊಂಡೆವು ಈ ಥರ ಹೆಲ್ತ್ ಇಸ್ ಇದೆ, ತುಂಬ ಟೆನ್ಷನ್ ಆಗಿತ್ತು ನಮಗೆ, ತುಂಬ ಟೆನ್ಷನ್ ಆಗಿತ್ತು. ಆಮೇಲೆ ಈ ಪ್ರೇಯರಲ್ಲಿ ಬಂದಮೇಲೆ ಬ್ರದರ್ ಹೇಳಿದರು ಏನು ಆಪ್ರೇಷನ್ ಏನು ಬೇಡ, ಏನು ಇಲ್ಲ ಅಂತ. ಇವಾಗ ನಾನು ಸಂಪೂರ್ಣ ಮದ್ದನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದೇನೆ, ತಂದಿರೋದು ಇದೆ, ಒಂದು 2-3 ಸಾವಿರದ ಮದ್ದು ಇದೆ, ಯಾವಾಗಾದರೂ ನೆನಪಾಗುವಾಗ ತಗೊಳ್ಳೋದು ಅಷ್ಟೇ ಇದೆ ಅಂತ ಹೇಳಿ. ಏನು ಪೇಯ್ನ್ ಇಲ್ಲ, ನನ್ನ ಹೆಸರು ಸ್ಟೀವನ್, ನಮ್ಮ ಪಕ್ಕದಲ್ಲಿರೋ ನಮ್ಮ ಪತ್ನಿ ಲವೀನಾ. ನಮಗೆ ಜೀವನದಲ್ಲಿ ತುಂಬ ಶೋಧನೆಗಳಿತ್ತು, ಆದರೆ ನಮಗೆ ತಿಳಿದಿರಲಿಲ್ಲ. ಒಂದು ಹತ್ತು ವರ್ಷದಿಂದ ನಮ್ಮ ಮಿಸಸ್ ತುಂಬ ಕಷ್ಟಪಟ್ಟಿದ್ದಾರೆ, ವಿಚಿತ್ರ ಥರದ ನೋವುಗಳು, ಸಿಕ್ಕಾಪಟ್ಟೆ ಸಿಟ್ಟು ಬರೋದು, ಮನೆಯೆಲ್ಲ ಜಗಳಾಡೋದು, ಆ ಥರ ಇಲ್ಲದ ಇತ್ತು ನಮ್ದು. ಆದರೆ ಇತ್ತೀಚೆಗೆ ರೀಸೆಂಟಾಗಿ ನಮಗೆ ಗೊತ್ತಿರೋದು ಇದೆಲ್ಲ ಏನಂದಿರೋದು ಆಗೋದು ಅಂತ, ಯಾಕೆ ಈ ಥರ ಕಷ್ಟ ಅಂತ ಈವಾಗಲೇ ಗೊತ್ತಾಗಿರೋದು. ಕಾಲು ನೋವು, ಕುವೇಟಲ್ಲಿ ಇದ್ದೆವು ನಾವು, ಅಲ್ಲಿಂದ ವಾಪಸ್ ಬಂದೆವು, ಕಾಲು ಮುರಿದೋಯ್ತು, ಮೊಣಕಾಲು ನೀ ಇಂಜುರಿ ಆಗಿ ಲೆಗಮೆಂಟ್ ಟೇರ್ ಆಗಿ ಆಪರೇಷನ್ ಆಯಿತು. ಆಮೇಲೆ ಅವಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು, ಪ್ರೊಲ್ಯಾಕ್ಟಿನ್ ಇಂಬ್ಯಾಲೆನ್ಸ್ ಇತ್ತು, ತುಂಬ ಜಾಸ್ತಿನೇ ಇತ್ತು. ಅದರಿಂದಾಗಿ ತುಂಬ ತಲೆನೋವು ಆ ಥರ ಎಲ್ಲ, ತುಂಬ ತಲೆ ಸುತ್ತೋದು ಆ ಥರ ಎಲ್ಲ ತುಂಬ ಇತ್ತು. ಅದೆಲ್ಲ ನಾವು ರೋಗವೇ ಅಂತ ಅಂದ್ಕೊಂಡೆವು. ಯಾವತ್ತೂ ಅದೊಂಥರ ದುಷ್ಟ ಆತ್ಮದ ಇಲ್ಲೊಂದು ಅಂಥ ಒಂದು ಶೋಧನೆ ಅಂತ ನಮಗೆ ಗೊತ್ತಿಲ್ಲ. ಆಯಿತು, 10 ವರ್ಷದಿಂದ ಬರೀ ಮಾತ್ರೆಗಳನ್ನು ನುಂಗೋದು, ಎಂ ಆರ್ ಐ ತಗೊಳ್ಳೋ, ಒಂದು ಸೂಟ್ ಕೇಸ್ ತುಂಬ MRI ಇದೆ, ಮೊಣಕಾಲಿದ್ದು ಸೊಂಟದ್ದು ಎಲ್ಲ ಸೂಟ್ ಕೇಸ್ ಇರ್ಬೋದು. ಒಂದು ಸೂಟ್ ಕೇಸ್ MRI ಸ್ಕ್ಯಾನ್ ಇದೆ ಅಂದರೆ ಅದೇ ನೆನ್ಸ್ಕೊಳ್ಳಿ ಎಷ್ಟು ಫೇಮಸ್ ಆಗಿದ್ದಿರ್ಬೋದು. ರಿಪೋರ್ಟ್ಸ್ ಇತ್ತು, ಹೌದು, 5 ಡಿಸ್ಕ್ ಬಲ್ದಿದೆ ಅವಳಿಗೆ. ಓಕೆ, 5 ಡಿಸ್ಕ್ ಬಲ್ದಿದೆ. ಅದು ಏನು ಅಂದರೆ ಹಾರ್ಡ್ ಕೆಲಸ ಮಾಡಲ್ಲ, ಆಫೀಸಲ್ಲಿ ಕೆಲಸ ಮಾಡಿದಲ್ಲು, BMW ಕೆಲಸ ಮಾಡ್ತಾಯಿದ್ಲು ಕುವೇಟಲ್ಲಿ. ಕುವೇಟಲ್ಲಿ BMW ಶೋರೂಮಲ್ಲಿ ಕೆಲಸ, ಹೌದು, ಕೆಲಸ ಮಾಡ್ತಾಯಿದ್ದೆ. ಏನೋ ಭಾರ ಎತ್ತೋದು ಏನೋ ಇಲ್ಲ, ಆಫೀಸಲ್ಲಿ ಗೊತ್ತಿಲ್ಲ. ಡಿಸ್ಕಲ್ಲಿ ಪ್ರಾಬ್ಲಮ್ ಇತ್ತು, ಡಿಸ್ಕಲ್ಲಿ ಪ್ರಾಬ್ಲಮ್ ಆಯಿತು. ಓಕೆ, ಆಮೇಲೆ ಅದೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು, ಪ್ರೊಲ್ಯಾಕ್ಟಿನ್ ತುಂಬ ಹೈ ಇತ್ತು, 5000, ಅದು ಎಷ್ಟು 18 ಏನು ಇರಬೇಕು, ಎಷ್ಟಿರಬೇಕು, 120 ಇರಬೇಕು, ಅದು 5000 ಇತ್ತು ಅವಳಿ. 5000, ಹೌದು, ಮದುವೆ ಆಗುವ ಮುಂಚೆನೆ. ಓಕೆ, ಹಾಗೆ ನಮಗೆ ಯಾವಾಗ ಪರಿಚಯ ಆಯಿತು ಹೇಳ್ತಾ ಇದ್ಲು, ನಾನು ಮದುವೆ ಆಗೋದಿಲ್ಲ, ನಂಗೆ ಈ ಥರ ಎಲ್ಲ ಕಷ್ಟ ಇದೆ, ಹೆಲ್ತ್ ಸರಿಯಾಗಿಲ್ಲ,
ಓಕೆ, ನಾವು ಜೊತೆಯಲ್ಲೇ ಅದನ್ನು ಸಾಲ್ವ್ ಮಾಡೋಣ ಅಂತೇಳಿ ಮದುವೆ ಮಾಡ್ಕೊಂಡೆವು. ಆಮೇಲೆ ಅದೇ ಯಾವಾಗಲೂ ನೋವು, ಆಮೇಲೆ ಆ ನೋವಿಂದ ಅವಳಿಗೆ ಸಿಟ್ಟು ಬರೋದು, ರೇಗೋದು, ನಾವು ಜಗಳ ಆಡೋದು ಇಷ್ಟೆಲ್ಲ ಇತ್ತು. ಆಮೇಲೆ ಅದೇ 2010 ನನ್ನ ತಮ್ಮನ ಮದುವೆಗೆ ಅಂತ ಊರಿಗೆ ಬಂದೆವು ನಾವು. ಆವಾಗ ರೋಸ್ ದಿನ ಡಾನ್ಸ್ ಮಾಡಬೇಕಾದ್ರೆ ಕಾಲು ಮುರಿದು ನೀ ಇದಾಯಿತು, ಲೆಗಮೆಂಟ್ ಟೇರ್ ಆಗೋಯ್ತು, ಕಂಪ್ಲೀಟ್ ಆಗಿ ಟೇರ್ ಆಗೋಯ್ತು. ಹಾಂ, ಆವಾಗ ಅದೇ ಆಪ್ರೇಷನ್ ಎಲ್ಲ ಆಯಿತು. ಆಮೇಲೆ ನನ್ನ ಕೆಲಸ ಕಳ್ಕೊಂಡೆ, ಹೋಗೋಕ್ಕಾಗಿಲ್ಲ ಯಾಕಂದರೆ ಹಾಸ್ಪಿಟಲ್ ಇದ್ದು ಮನೆ ಕಡೆಯಿಂದ ಎಲ್ಲ ಅಷ್ಟು ಸಪೋರ್ಟ್ ಸಿಕ್ಕಿಲ್ಲ. ಆಪ್ರೇಷನ್ ಎಲ್ಲ ಆಯಿತು. ಆಮೇಲೆ ಆಪ್ರೇಷನ್ ಆದಮೇಲೆ ಅವಳು ವಾಪಸ್ ಹೋದ್ಲು, ಬಾಸ್ ಕರೆದು ನನಗೆ ಹೇಳಿದರು ಟೈಮಲ್ಲಿ ಬಂದಿಲ್ಲ ಅಂದರೆ ಬರಬೇಡ ಅಂತ. ನಾನು ಅಂದರೆ ನನಗೆ ಫ್ಯಾಮಿಲಿ ಇಂಪಾರ್ಟೆಂಟ್ ಕೆಲಸ ಅಲ್ಲ ಅಂದ್ಬಿಟ್ಟು ನಾನು ಉಳ್ಕೊಂಬಿಟ್ಟೆ. ಅವಳೊಂದು 3 ವಾಪಸ್ ಹೋದ್ಲು. ವಾಪಸ್ ಹೋದರೆ ಕೂತ್ಕೊಳ್ಳೋಕೆ ಆಗಿಲ್ಲ ಅವಳು ಅಲ್ಲಿ. ನೀ ಅಂದರೆ ಬೆಡ್ ರಿಡನ್ ಆಗಿರ್ಲು 2 ಅದರ ಬೆಡ್ ರಿಡನ್, ಕಾಲು ಅಲ್ಲಾಡಿಸಬಾರದು ಅಂತ ಹೇಳಿದರು. ಓಕೆ, ಆಮೇಲೆ ವಾಪಸ್ ಹೋದ್ಲು ಕುವೈಟಿಗೆ. ಹಾಗೆ ಅದೇ ಇಂಥೆಲ್ಲ ಶೋಧನೆಗಳು ಇದ್ದು ನಾವು ಕೊನೆಗೆ ಇಲ್ಲಿ ಬಂದಾಗ ಬ್ರದರನ್ನು ಮೀಟ್ ಮಾಡಿದೆವು. ಇದೆಲ್ಲ ಕಷ್ಟಗಳನ್ನು ಅವ್ರ ಹತ್ರ ಹೇಳ್ಕೊಂಡೆವು. ಆಮೇಲೆ ಪ್ರೇಯರ್ ಮಾಡಿದ್ರೆ ಸಡನ್ ಆಗಿ ಬಂದ್ಬಿಟ್ರ ಮುಂಚೆ ಬರ್ತಾ ಇದ್ರು ಹೇಳಿದಲ್ಲ, ಮುಂಚೆ ಬರ್ತಿದ್ರು, ಮುಂಚೆ ಅವಳು ಬರ್ತಾ ಇದ್ಲು ಗರುಡ ಹಿಮಾಚಲ್ಗೆ ಬರ್ತಾ ಇದ್ರು, ಗರುಡ ಹಿಮಾಚಲ್ಗೆ ಪ್ರೇಯರ್ಗೆ. ಆಮೇಲೆ ಬಿಟ್ಟು ಹೋಗ್ಬಿಟ್ರು. ಆಮೇಲೆ ಅದೇ ಪ್ರೇಯರ್ ಅಲ್ಲಿ ಇದ್ಲು, ಅಲ್ಲಿ ಬೇರೆ ಬೇರೆ ಕಡೆ ಹೋಗೋದು, ರಿಟ್ರೀಟ್ ಹೋಗೋದು ಅದೆಲ್ಲ ಇತ್ತು. ಆದ್ರೆ ಗ್ರೇಸ್ ಮಿನಿಸ್ಟ್ರಿಯಿಂದ ಸ್ವಲ್ಪ ದೂರ ಹೋದು. ಓಕೆ, ಹಾ. ಆಮೇಲೆ ಇತ್ತೀಚೆಗೆ ವಾಪಸ್ ಬಂದ್ಬಿಟ್ಟೆವು. ಸೊ ಬರಬೇಕಾದ್ರೆ ಯಾವ ಪೊಸಿಷನ್ ಇತ್ತು ನಿಮ್ದು? ಬರಬೇಕಾದ್ರೆ ನಾನು ಕೆಲಸ ಕಳ್ಕೊಂಡಿದ್ದೆ. ನಾನು ಕೆಲಸ ಕಳ್ಕೊಂಡಿದ್ದೆ. ಇವಳು ಮನೆಯಲ್ಲಿ ಇದ್ಲು, ಮಕ್ಕಳಿದ್ದಾರೆ ಇಬ್ಬರು ನಮಗೆ, ಟ್ವಿನ್ಸ್, ಡ್ಯಾರಲ್ ಡೇರಿ ಅಂತ ಹುಡುಗ ಹುಡುಗಿ. ಆಮೇಲೆ ಅದೇ ಆದರೆ ಸಮಾಧಾನ ಇಲ್ಲ ಇತ್ತು ನಮಗೆ, ಸಮಾಧಾನ ಇಲ್ಲ. ನಾವು ಏನು ಕೆಲ್ಸಕ್ಕೆ ಕೈ ಹಾಕಿದ್ರು ಅದು ಆಗ್ತಾ ಇಲ್ಲ, ಲಾಸ್ ಆಗ್ತಾ ಇಲ್ಲ, ಎಲ್ಲ ಲಾಸ್, ಹಣ ಎಲ್ಲ ಕಳ್ಕೊಂಬಿಟ್ಟೆವು, ಕೆಲಸನೂ ಹೋಯಿತು. ಆಮೇಲೆ ಕೊನೆಗೆ ನಾವು ಬ್ರದರನ್ನು ಅಪ್ರೋಚ್ ಮಾಡಿದೆವು. ಪ್ರೇಯರ್ ಮಾಡ್ತಾ 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 ಎಲ್ಲ ತಿಳ್ಕೊಂಡಿರೋದು ಏನಂದರೆ ರೋಗ ಅಂತ ಯಾವುದೂ ಇಲ್ಲ, ಏನೂ ರೋಗ ಇಲ್ಲ, ಏನು ರೋಗ ಇಲ್ಲ. ಎಲ್ಲ ನಾವು ಯಾರನ್ನು ನಾವು ತುಂಬ ಪ್ರೀತಿ ಮಾಡೋರು, ತುಂಬ ಹತ್ತಿರದವ್ರು ಅಂದ್ಕೊಂಡಿದ್ದೇವೋ ಅಂಥವ್ರಿಂದಲೇ ಎಲ್ಲ ಕಷ್ಟಗಳು ಅಂದರೆ ಈ ಕೊರೋನಾ ಥರನೇ ಕಾಣಿಸೋ ಥರ ಹುಳು ಅಲ್ಲ ಅದೇ ಅದರ ಬ್ಯಾಕ್ಗ್ರೌಂಡ್ ಅಲ್ಲಿ ಅದರ ಕೆಲಸ ಮಾಡ್ತಾ ಇತ್ತು. ಅದೇ ನಾವು ತಿಳ್ಕೊಂಡಿಲ್ಲ ಆಯ್ತು, ನಾವು ಇದೇ ಎಲ್ಲ ರೋಗ ಇರ್ಬೋದು ಏನೋ ಇರ್ಬೋದು ಅಂದ್ಕೊಂಡು ಇದ್ದ ದುಡ್ಡೆಲ್ಲ ಹಾಸ್ಪಿಟ್ಲಿಗೆ ಹಾಕು. ಏಜ್ ಅದು ಪರ್ಮನೆಂಟ್ ಪೇಷಂಟ್ ಇವಳು, ಹೌದು. ಅದೇ ನಾನು ಹೇಳಿದಾಗೆ ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಏಜ್ ಅಲ್ಲಿ ಆಗಿರ್ಬೋದು, ತುಂಬಾ ಕೌಂಟೇ ಮಾಡಿಲ್ಲ. ಆಕ್ಚುಲಿ ರೀಸೆಂಟ್ಲಿ ನಾನು ಇಲ್ಲಿ ಬರಬೇಕಾದ್ರೆ ಪುನಃ ಸೇಮ್ ಕಾಲು ನನಗೆ ನೋವು ಸ್ಟಾರ್ಟ್ ಆಯಿತು. ಸೇಮ್ ಕಾಲು ಏಜೆಗೆ ಹೋದೆ, ಡಾಕ್ಟ್ರ್ ಹೇಳಿದ್ದು ಸರ್ಜರಿ ಸ ಮಸ್ಟ್ ಅಂತ, ಪುನಃ ಮಿಮಿಸಲ್ ಟ್ಯಾರ್ ಆಗಿದೆ ಅಂತ ಹೇಳಿದರು. ಗ್ರೇಸ್ ಮಿನಿಸ್ಟ್ರಿ ಬಲ್ಮಠದಲ್ಲಿ ಸ್ಟೆಪ್ಸ್ ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ತುಂಬ ಕಷ್ಟಪಟ್ಟು ಮೇಲೆ ಹೋಗ್ತಾ ಇದ್ದೆ. ಅದೇ ಬ್ರದರ್ ಒಂದೇ ಹೇಳಿದ್ದು, ಟ್ರೀಟ್ಮೆಂಟ್ ಬೇಡ, ದೇವರು ನಿನಗೆ ಗುಣ ಮಾಡ್ತಾರೆ ಅಂತ. ಸೊ ವಿದಿನ್ 9 ನಾನು ಕಂಪ್ಲೀಟ್ ಕ್ಯೂರ್ ಆಗಿದ್ದೇನೆ, ಇವತ್ತೆಲ್ಲ ನಿಂತಿದ್ದೇನೆ. ಹಾಗೆ ನನ್ನ ಪುನಃ ಪ್ರೊಲಾಕ್ಟಿನ್ದು ಇಶ್ಯೂ ಬಂತು ರೀಸೆಂಟ್ಲಿ, ಆಲ್ಮೋಸ್ಟ್ 20-25 ಮುಂಚೆ. ತುಂಬ ಬ್ರೆಸ್ಟ್ ಪೇನ್ ಎಲ್ಲ ಇತ್ತು. ಆದರೆ ಬ್ರದರ್ ಹೇಳಿದರು ಏನೂ ಬೇಡ ನಿನಗೆ ಟ್ರೀಟ್ಮೆಂಟ್ ಅಂತ, ನನಗೆ ಪ್ರೇಯರ್ ಆಯಿಲ್ ಕೊಟ್ಟರು, ಬ್ಲೆಸ್ ಮಾಡಿ, ಅದರಿಂದ ನಾನು ಕ್ಯೂರ್ ಆಗಿದ್ದೇನೆ. ನಾನು ಇಲ್ಲಿ ಬರ್ತೇನೆ, ನನಗೆ ಏನೂ ಸಾಕಾಗಲ್ಲ, ಇಡೀ ದಿನ ಇಲ್ಲಿ ನಿಂತು ನನ್ನ ಸೇವೆ ಮಾಡ್ತಾ ಇದ್ದೇನೆ. ಮೊದಲು 30 ನನಗೆ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಸೊ ಈಗ ಆಲ್ಮೋಸ್ಟ್ 5-6 ನಾನು ಡಾಕ್ಟ್ರೆ ಆಶ್ಚರ್ಯ ಪಡ್ತಾರೆ, 1/2 ಮೇಲೆ ನಿಲ್ಲಕ್ಕಲ್ಲ, ಕುಸಿದು ಕೆಳಗೆ ಬೀಳೋರು. ಲಾಕ್ಡೌನ್ ಆಗಿದ್ದ ನೆಕ್ಸ್ಟ್ ಡೇಗೆ ಈ ಕಪಲ್ ನಮ್ಮ ಈ ಕೆಚೆ ಈ ಇನ್ಸ್ಟಿಟ್ಯೂಟ್ ಇಲ್ಲಿಗೆ ಬಂದರು ಪ್ರೇಯರ್ ಸೆಂಟ್ರಿಗೆ. ಒಂದೊಂದು ದಿನ ಡೈಲಿ ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ವಾಪಸ್ ಹೋಗೋರು, ಡೈಲಿ ಮಕ್ಕಳು ಸಮೇತ ಇಲ್ಲಿ ಬಂದು ಕೆಲಸ ಮಾಡಿ 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 ಕಂಪ್ಲೀಟ್ ಅನಾಯಿಟಿಂಗಲ್ಲಿ ಬಂದು ಕಂಪ್ಲೀಟ್ ಗುಣ ಆಗ್ಬಿಟ್ರು. ಆಕ್ಚುಲಿ ಮನೆಗೆ ಹೋಗ್ಬೇಕಾದ್ರೆ ಬ್ರದರ್ ಕೇಳ್ತಾರೆ ಅವರು ಟೈಮ್ ಆದಾಗ ಮನೆಗೆ ಹೋಗಲ್ವಾ ಅಂತ. ಸೊ ಆವಾಗ ನನಗೆ ನೆನಪಾಗ್ತದೆ ನಾವು ಮನೆಗೆ ಹೋಗ್ಬೇಕು. ಪ್ರೈಸ್ ಅಲ್ಲ, ಎಷ್ಟು ಒಂದು ಸಂತೋಷ ನೋಡಿ, ಬಿಡುಗಡೆ ಎಷ್ಟು ಬ್ಲೆಸ್ಸಿಂಗ್. ಓಕೆ, ಮತ್ತೆ ರೀಸೆಂಟ್ಲಿ ನನ್ನ ಲಾಸ್ಟ್ ಫ್ರೈಡೇ ನನ್ನ ಮಗಳಿಗೆ ಬ್ರದರ್ ಪ್ರೇಯರ್ ಮಾಡಿದ್ರು.
ಸಡನ್ ಆಗಿ ಸಾಯಂಕಾಲ ಅವರಿಗೆ ಇಲ್ಲಿ ಒಂದು ರೆಡ್ ಕಲರ್ ಬ್ಲಡ್ ಕ್ಲಾಟ್ ಬಂದಿತ್ತು. ನಾನು ಬ್ರದರ್ಗೆ ಫೋಟೋ ಕಳಿಸಿದೆ, ಏನಂತ ಗೊತ್ತಾಗಲಿಲ್ಲ. ಪ್ರೇಯರ್ ಮಾಡಿದ ತಕ್ಷಣ ಅದು ಅಲ್ಲೇ ಅಲ್ಲಿಂದನೇ ಮ್ಯಾಜಿಕ್ ಆಗಿ ಹೋಗಿಬಿಟ್ಟಿದೆ, ಡಿಸಪಿಯರ್ ಆಗಿದೆ. ಓಕೆ, ತುಂಬ ನೋವು ತಿಂದ್ರ ನೀವು? ತುಂಬ ನೋವು ತಿಂದಿದ್ದೇನೆ ಜೀವನದಲ್ಲಿ. ಓಕೆ, ಜೀವನನೇ ಬೇಡ ಅಂತ ಎನಿಸಿ ಎರಡು ಸಲ ಸುಸೈಡ್ ಅಟೆಂಪ್ಟ್ ಮಾಡಿದ್ದೇನೆ. ಆದರೆ ಇವತ್ತು ದೇವರ ಮುಂದೆ ನಿಂತಿದ್ದೇನೆ. ಐ ಆ್ಯಂಡ್ ಮೈ ಹೋಲ್ ಫ್ಯಾಮಿಲಿ ಇಸ್ ಥ್ಯಾಂಕ್ಫುಲ್ ಟು ಬ್ರದರ್ ಆ್ಯಂಡ್ರ್ಯೂ ಫಾರ್ ಲೀಡಿಂಗ್ ಅಸ್ ಟು ದ ರೈಟ್ ವೇ, ಆ್ಯಂಡ್ ಸಿಸ್ಟರ್ ಹನಾ ಫಾರ್ ಆಲ್ವೇಸ್ ಗೈಡಿಂಗ್ ಅಸ್, ಪ್ರೇಯಿಂಗ್ ಫಾರ್ ಅಸ್. ಥ್ಯಾಂಕ್ ಯು ಸಿಸ್ಟರ್. ನಾನು ಕೆಲಸಕ್ಕೆಲ್ಲ ಟ್ರೈ ಮಾಡ್ತಾ ಇದ್ದೆ, ಒಂದು ಕೆಲಸಕ್ಕೆ ಹೋಗಬೇಕು ಅಂತ ಇರುವಷ್ಟರಲ್ಲಿ ಸಡನ್ನಾಗಿ ನನಗೊಂದು ಹೊಟ್ಟೆಯಲ್ಲಿ ಪೇಯ್ನ್ ಬಂತು. ಇಷ್ಟು ಜೋರಂದರೆ ಟಾಯ್ಲೆಟ್ ಹೋಗಿಬಿಟ್ರೆ ನನಗೆ ಸಿಕ್ಕಾಪಟ್ಟೆ ನೋವಾಗೋದು, ಆಮೇಲೆ ನಿದ್ದೆ ಬರೋದಿಲ್ಲ. ಏನೋ ಎರಡು ದಿನ ಆಯಿತು, ಎರಡು ದಿನದ ಮೇಲೆ ನಾನು ಹಾಸ್ಪಿಟ್ಲೇ ಹೋದೆ. ಹಾಸ್ಪಿಟ್ಲಲ್ಲಿ ಹೋಗಿ ಒಂದು ವಾರ ಎರಡು ವಾರ ರಿಸರ್ಚ್ ಮಾಡಿದ ಮೇಲೆ ಕೊಲೋನ್ ಇನ್ಫೆಕ್ಷನ್, ಸಿಗ್ಮಾಯ್ಡ್ ಕೊಲೋನ್ ಇನ್ಫೆಕ್ಷನ್ ಅಂತ, ದೊಡ್ಡ ಕರುಳು ಇನ್ಫೆಕ್ಷನ್ ಕೆಳಗಡೆ ಇನ್ಫೆಕ್ಷನ್ ಆಗಿದೆ, ಅದು ಸಿವಿಯರ್ ಆಗಿಬಿಟ್ಟಿದೆ, ಆಪ್ರೇಷನ್ ಆಗಬೇಕು, ಇದು ಎಮರ್ಜೆನ್ಸಿ ಕೇಸ್ ಅಂತ ಹೇಳಿದ್ರು. ಆಪ್ರೇಷನ್ ಆದರೆ ಅದನ್ನು ಕಟ್ ಮಾಡಿ ತೆಗೆದು ಇದು ಪ್ಲಾಸ್ಟಿಕ್ ಸರ್ಜರಿ ಥರ ಮಾಡ್ತೇವೆ, ಒಂದು ಜಾಯಿಂಟ್ ಕೊಡಬೇಕು ಅಂತ ಹೇಳಿದರು. ಡಾಕ್ಟರ್ ಹೇಳ್ತಾರೆ ಎರಡು ತಿಂಗಳಲ್ಲಿ ಆಪ್ರೇಷನ್ ಆದರೆ ನೀನು ಎಲ್ಲ ನಾರ್ಮಲ್ ಆಗ್ತೀಯ, ನೀನು ವಿದೇಶಕ್ಕೆ ಹೋಗ್ಬೋದು, ಎಲ್ಲೂ ಹೋಗ್ಬೋದು ಅಂತ, ಪ್ರಾಬ್ಲಮ್ ಇಲ್ಲ ಅಂತ. ಆದರೆ ನಾವು ನಮ್ಮ ಬ್ಯಾಕ್ಗ್ರೌಂಡಲ್ಲಿ ಅದನ್ನು ಚೆಕ್ ಮಾಡಿ ನೋಡಬೇಕಾದ್ರೆ ಎಲ್ಲರೂ ಹೇಳೋದು ಅಷ್ಟೇ, ಒಂದು ಜೀವದ ಒಂದು ತುಂಡನ್ನು ಕತ್ತರಿಸಿ ತೆಗೆಯೋದು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಒಂದು ಸಾರಿ ಹೋಯಿತು ಅಂದರೆ ಹೋಯಿತು, ಆಮೇಲೆ ಹೆಲ್ತ್ ವಾಪಸ್ ಬರಲ್ಲ. ಆಮೇಲೆ ಬ್ರದರ್ ಹತ್ರ ಪ್ರೇಯರ್ ಮಾಡಿಸ್ಕೊಂಡೆವು, ಅದ ನಂತರ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಬಂದಿರುವಾಗ ಬ್ರದರ್ ಹತ್ರ ಹೇಳ್ಕೊಂಡೆವು ಈ ಥರ ಹೆಲ್ತ್ ಇಸ್ ಇದೆ, ತುಂಬ ಟೆನ್ಷನ್ ಆಗಿತ್ತು ನಮಗೆ, ತುಂಬ ಟೆನ್ಷನ್ ಆಗಿತ್ತು. ಆಮೇಲೆ ಈ ಪ್ರೇಯರಲ್ಲಿ ಬಂದಮೇಲೆ ಬ್ರದರ್ ಹೇಳಿದರು ಏನು ಆಪ್ರೇಷನ್ ಏನು ಬೇಡ, ಏನು ಇಲ್ಲ ಅಂತ. ಇವಾಗ ನಾನು ಆಯುರ್ವೇದಿಕ್ ಮೆಡಿಸಿನ್ ಮಾಡ್ತಾ ಇದ್ದೆ ಒಂದು 3-4 ತಿಂಗಳಿಂದ. ಇವಾಗ ನಾನು ಸಂಪೂರ್ಣ ಮದ್ದನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದೇನೆ. ತಂದಿರೋದು ಇದೆ, ಒಂದು 2-3 ಸಾವಿರದ ಮದ್ದು ಇದೆ. ಯಾವಾಗಾದರೂ ನೆನಪಾಗುವಾಗ ತಗೊಳ್ಳೋದು ತಗೊಳ್ಳೋದು ಅಷ್ಟೇ ಇದೆ ಅಂತ ಹೇಳಿ. ಏನು ಪೇಯ್ನ್ ಇಲ್ಲ, ಪೇಯ್ನೇ ಇಲ್ಲ. ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆಮೇಲೆ ನನ್ನ ಇಲ್ಲಿ ಭುಜದ ಮೇಲೆ ಇಲ್ಲೊಂದು ಒಂದು ಬಂಪ್ ಬಂದಿತ್ತು, ಇಷ್ಟು ದೊಡ್ಡ ಒಂದು ಗೆಡ್ಡೆ ಥರ ಬಂದಿತ್ತು, ಟೆನ್ನಿಸ್ ಬಾಲ್ ಥರ, ಒಂದು ದಪ್ಪ ಬಾಲ್ ಥರ ಹಿಂದ್ಗಡೆ ಬಾಲ್ ಥರ ಇತ್ತು. ನಂಗೆ ಗೊತ್ತಿಲ್ಲ ಇತ್ತು, ನನ್ನ ಕೊಲೀಗ್ಸ್ ನನ್ನ ಆಫೀಸಲ್ಲಿ ಯಾರ ಹೇಳಿದರು, ಫಿಲಿಪಿನ ಒಬ್ಬ ಹೇಳಿದ್ರು, ಇಲ್ಲಿ ಏನ ಇದೆ ಅಲ್ಲ ನಿನಗೆ, ನೋವೇನಿಲ್ವೋ ಅಂತ ಕಾಣಿಸ್ತಾ ಇದೆ ಶರ್ಟ್ ಮೇಲೆ ಅಂತ. ನನಗೇನು ಫೀಲ್, ಏನು ನೋವೇನಿಲ್ಲ ಇತ್ತು, ಆದರೆ ಗೆಡ್ಡೆ ಥರ ಇತ್ತು. ಆಮೇಲೆ ಟೆನ್ಷನ್ ಆಗೋಯಿತು, ಏನ ಎಲ್ಲ ಕೊಲೀಗ್ಸ್ ಹೇಳ್ತಾ ಇದ್ರು ಏನೋ ಕ್ಯಾನ್ಸರ್ ಎಲ್ಲ ಆ ಥರ ಇದ್ದರೆ ಬರುತ್ತೆ, ಆ ಥರ ಟ್ಯೂಮರ್ ಎಲ್ಲ ಇದ್ರೆ ಬರುತ್ತೆ, ಅದೊಂದು ಟೆನ್ಷನ್ ಇತ್ತು. ಆದರೆ ಭಯ ಇತ್ತು, ಡಾಕ್ಟರ್ ಹತ್ರ ಟೆಸ್ಟ್ ಮಾಡೋದು ಬೇಡ ಅಂತ. ಆಮೇಲೆ ಹೇಳಿದ್ರು ಒಂದು ಫ್ರೆಂಡಿಗೊಬ್ಬಳಿಗೆ ಆಗಿದೆ ಆ ಥರ, ಅವ್ರು ಟೆಸ್ಟ್ ಮಾಡಿದ್ದು, ಅದು ಸುಮ್ಮನೆ ಅದು ಸ್ಕಿನ್ ಫೋಲ್ಡ್ ಆಗಿ ಆ ಥರ ಆಗಿರೋದು, ಏನೋ ಆಗಿಲ್ಲ ಅಂತ ಹೇಳಿದರು. ನಾನು ಅಂದ್ಕೊಂಡೆ ನನಗೂ ಅದೇ ಥರ ಇರ್ಬೋದು ಅಂತ. ಆಮೇಲೆ ಬ್ರದರ್ ಇಲ್ಲಿ ಪ್ರೇಯರ್ ಮಾಡಿಸಾಗ ಹೇಳಿದರು ಏನಿಲ್ಲ ಅಂತ. ಆಮೇಲೆ ಈ ಪ್ರೇಯರ್ ಆಯಿಲನ್ನೇ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದೆ, ಅದರಿಂದ ಈಗ ಅದು ದಿನೇ ದಿನೇ ಕೆಳಗೆ ಹೋಗ್ತಾ ಇದೆ ಕಂಪ್ಲೀಟಾಗಿ. ಇನ್ನೊಂದು ದೊಡ್ಡ ಒಂದು ಸಾಕ್ಷಿ ಅಂದರೆ, ನಾನು ವಿಡಿಯೋದಲ್ಲಿ ಕೇಳಿದ್ದೆ ನಿಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ, ಈ ಪ್ರೇಯರ್ ಆಯಿಲ್ ಹಚ್ಚಿದ್ರೆ ಕೂದಲು ಬರುತ್ತಂತ. ನನ್ನ ಮಿಸ್ಸಸ್ ಯಾವಾಗಲೂ ತಮಾಷೆ ಮಾಡ್ತಾ ಇದ್ಲು, ಇದು ಆಮ್ಲೆಟ್ ಆಗಿದೆ, ಏರ್ಪೋರ್ಟ್ ಆಗ್ತಾ ಇದೆ, ಆ ಥರ ಏನೆಲ್ಲ ಹೇಳ್ತಾ ಇದ್ಲು, ಯಾವಾಗಲೂ ನಿನ್ನ ನನ್ನ ಜೊತೆ ಬರಬೇಡ ಅಂತ. ಕೂದಲು ಇರೋವನೇ ಬೇಕು, ಕೂದಲು ಹೋಗ್ತಾ ಇದೆ ಅಂತ, ಮೋಸ ಮಾಡಿದೆಯಾ ನನಗೆ ಅಂತ. ಹಾಗೆ ಟೆನ್ಷನ್ ಇಲ್ಲ, ಏನು ಹೇಗೆ ಅಂದರೆ ತಮಾಷೆ ಮಾಡೋದಷ್ಟೇ, ಟೆನ್ಷನ್ ಏನಿಲ್ಲ ಇದು. ಹಾಗೆ ಈ ವಿಡಿಯೋ ಕೇಳಿಬಿಟ್ಟು ನನಗೊಂದು ಆತುರಾಗಿ ಬಂದುಬಿಟ್ಟು, ಈ ಎಣ್ಣೆ ಹಚ್ಚಿಬಿಟ್ಟೆ ನೋಡೋಣ ಬಂದೇ ಬರುತ್ತೆ ಕೂದಲು ಅಂತ. ಆ ನಂಬಿಕೆಯಲ್ಲಿ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿದೆ, ಈಗ 2-3 ವಾರ ಆಯಿತು ಅಂತ ಕಾಣಿಸ್ತೆ. ಆಮೇಲೆ ಹಚ್ಚಿದ 1 ವಾರದ ನಂತರ ಇವಳು ಹೇಳ್ತಾ ಇದ್ದೆ ಕೂದಲು ಬರ್ತಾ ಇದೆ ಅಂತ, ಬರ್ತಾ ಇದೆ ಅಲ್ಲಿ ಕೂದಲು ಬರ್ತಾ ಇದೆ ಅಂತ. ಹಾಗೆ ಈಗ ಜಾಸ್ತಿನೇ ನಂಬಿಕೆ ಬಂದುಬಿಡ್ತಿದೆ ನನಗೆ, ಕೂದಲು ಬಂದೇ ಬರುತ್ತೆ ಅಂತ. ಅದೇ ಡೈಲಿ ಸಿಸ್ಟರು ಹೇಳಿದರು, ಲಾಸ್ಟ್ ಸಂಡೇ ಸರ್ವಿಸ್ ಬಂದಾಗ ಸಿಸ್ಟರು ಹೇಳಿದರು, ಈಗಂತೂ ಫುಲ್ಲು ಜೋಶು, ದಿನ ಅಚ್ಚೆ ಅಚ್ಚೇನೆ. ತುಂಬ ಸಂತೋಷ. ಥ್ಯಾಂಕ್ ಯು, ಪ್ರೈಸ್ ದ ಲಾರ್ಡ್.